ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತು ಯುಗಾದಿ ಹೊಸ್ತಡ್ಕು ಬುಧವಾರ. ಸೊ ಒಳ್ಳೆ ವಾರ ಬಂದಿತ್ತು ಅಂತ ಹೇಳಿ ನಾವು ಹೊಸ್ತಡ್ಕಕ್ಕೆ ಬೆಳಗ್ಗೆಯಿಂದನೇ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಕೃಷ್ಣ ಸೀರಿಯಲ್ ಬರ್ತಾಯಿದೆ, ನಮ್ಮನೆ ಮಾರ್ನಿಂಗ್ ವ್ಯೂ ಇದೇನೆ ರೆಗ್ಯುಲರಾಗಿ ನೋಡ್ತಾರೆ ವಿತೌಟ್ ಒನ್ ಡೇ ಮಿಸ್ಸು. ಸೊ ಇವಾಗ ಬೆಳಗ್ಗೆ ಬಿರಿಯಾನಿ ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮಾವ ನಮ್ಮ ಇಶು ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ರೂಮಲ್ಲಿ. ಸೊ ನಮ್ಮ ಮನೆಯವರು ಮಟನ್ ಚಿಕನ್ ಎಲ್ಲ ತಗೊಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಆ್ಯಕ್ಚುಲಿ ನಮಗೆ ಒಬ್ಬರು ಮನೆಗೆ ತಂದುಕೊಡ್ತೀನಿ ಅಂತ ಹೇಳಿದರು. ಬಟ್ ಅದೇನಂದರೆ ಇಲ್ಲಿ ವಾತ ಅಂತಾರಲ್ಲ ಮೇಕೆ ಮೇಕೆ ಅದ್ರದ್ದು ಮಟನ್ ಅಂತೆ. ಬಟ್ ನಮ್ಮನೇಲಿ ಅದು ಯಾರಿಗೂ ಆಗೋಲ್ಲ, ಮತ್ತು ಬಿಸಿಲು ಬೇರೆ ಇದೆ, ಅದು ಫುಡ್ ಪಾಯ್ಸನ್ ಆಗುತ್ತೆ. ಸೊ ಅದಕ್ಕೆ ಅದು ಬೇಡ ಅಂತ ಹೇಳಿ ನಮ್ಮ ಮನೆಯವರೇ ತಗೋಬಿಟ್ಟು ಬರೋಕ್ಕೆ ಹೋಗಿದ್ದಾರೆ. ನಮ್ಮ ಮಾವ ನಮ್ಮ ಯಶು ಇನ್ನೂ ಎದ್ದಿಲ್ಲ. ಪ್ರತಿ ಸಾರಿ ಅಂದರೆ ನಾನು ಮದುವೆಗೆ ಬಂದಾಗಿಂದ ನಮ್ಮ ಮಾವ 5 ಗಂಟೆಗೆ ಎದ್ಬಿಟ್ಟು ಮಟನ್ ತರೋಕ್ಕೆ ಹೋಗೋರು. ಬಟ್ ಇವಾಗ ನೋಡಿ ಹೆಂಗೆ ಚೇಂಜ್ ಆಗಿದೆ ಅಂತ. ಪಾಪ ಅವ್ರಿಗೂ ಹುಷಾರಿಲ್ಲ, ಟ್ರಿಪ್ಪಿಂದ ಬಂದ್ರಲ್ಲ. ಸೊ ನಾನು ಈ ಥರ ಬೆಳಗ್ಗೆನೇ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಬಂದಿದ್ದೀನಿ. ಯೂಶ್ವಲಿ ನಮ್ಮ ಮನೇಲಿ ಹೊಸ್ತಡ್ಕು ದಿನ ಹಿಂಗೆ ಪೂಜೆ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡೋದು. ನಮ್ಮ ಅತ್ತೆ ಇನ್ನು ಸ್ನಾನನೇ ಮಾಡಿಲ್ಲ, ಯಾಕಂದರೆ ಅವರು ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ ಇವತ್ತು. ಅದಕ್ಕೆ ಸೊ ತೋರಿಸ್ತೀನಿ ಇವತ್ತು ಏನೆಲ್ಲ ಆಗುತ್ತೆ ಅಂತ. ಇವತ್ತು ನಾವು ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೆ ಕಾರ್ಡ್ಸ್ ಆಡ್ಬೇಕಂತ ಅಂದ್ಕೊಂಡಿದ್ದೀವಿ. ಅದೆಲ್ಲ ತೋರಿಸಲ್ಲ ವೀಡಿಯೋಲಿ, ಬಟ್ ಏನೇನು ಆಗುತ್ತೆ ಅನ್ನೋದು ತೋರಿಸ್ತೀನಿ, ಓಕೆನಾ? ಸೊ ಅದಕ್ಕೆ ಒಂದು ಕಪ್ ಆಫ್ ಬಿಸಿ ಬಿಸಿ ಕಾಫಿ ಜೊತೆಗೆ ಇವತ್ತಿನ ಡೇನ ಶುರು ಮಾಡಿದ್ದೀನಿ. ಸೊ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವೆಲ್ಕಮ್ ಬ್ಯಾಕ್. ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾರಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಕಮೆಂಟ್ ಸೆಕ್ಷನಲ್ಲಿ ಬರೀ ತಿಳಿಸಿ. ನಮ್ಮದು ಕೆಳಗಡೆ ವಾಷಿಂಗ್ ಮಿಷಿನ್ ಸ್ವಲ್ಪ ಸೌಂಡ್ ಜಾಸ್ತಿ ಬರ್ತಿದೆ, ಸರ್ವಿಸ್ ಕೇಳಿದ್ದೀವಿ. ನಾನೇ ಹೇಳಿದ್ದೀನಿ ಸರ್ವಿಸ್ಗೆ, ನಾಳೆ ಬರ್ಬೋದು ಇವರು ಸರ್ವಿಸ್ ಮಾಡೋಕ್ಕೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ನೋಡಿ ಫ್ರೆಂಡ್ಸ್, ಪಾಲಕ್ ಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ. ಇದು ನಮ್ಮದು ಮಲ್ಲಿಗೆ ಗಿಡ, ಏನೇ ತೋರಿಸ್ತಲ್ಲ ನೋಡಿ ಎಷ್ಟೊಂದು ಮುಗ್ಬಿಟ್ಟಿದೆ ಅಂತ. ಸೊ ಇಲ್ಲಿ ಪಾಲಕ್ ಸೊಪ್ಪು ನಮ್ಮ ಅವ್ವ ಹಾಕೋವ್ರೆ ಎಲ್ಲ ಹಾಕೋವ್ರೆ ಅಂತ ಗೊತ್ತಿಲ್ಲ. ಅಯ್ಯೋ ಎಲ್ಲ ಕಿತ್ಕೊಬಿಟ್ಟಿದ್ದಾರೆ ಫ್ರೆಂಡ್ಸ್. ಪುದೀನ ಪಾಲಕ್, ನಂಗೊಂದು ಸ್ವಲ್ಪ ಚಾಪ್ಸ್ಗೆ ಕಲರ್ ಬೇಕು ಅಷ್ಟೇ, ಅದಕ್ಕೋಸ್ಕರ ಕಿತ್ಕೋತಾ ಇದ್ದೀನಿ ಫ್ರೆಂಡ್ಸ್. ಯಾವ ಹೆಂಗೆ ಅಂದರೆ ಈ ಮಾರ್ಕೆಟಿಂದ ತಂದಿರ್ತೀವಲ್ಲ ಪಾಲಕ್ ಸೊಪ್ಪು, ಅದ್ರದ್ದು ಬೇರ್ ವೇಸ್ಟ್ ಮಾಡಲ್ಲ, ಅದನ್ನ ಹಾಕಿ ಬೆಳೆಸಿರೋದಿದ್ದು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಈ ಹಳೆ ಕಾಲದವ್ರು ಹಂಗೆ ಅಲ್ಲ, ಏನು ವೇಸ್ಟ್ ಮಾಡಲ್ಲ ಅವರು. ನೋಡಿ ಪಾಲಕ್ ಸೊಪ್ಪು ನನಗೆ ಚಿಕನ್ ಚಾಪ್ಸ್ ಮಾಡೋಕ್ಕೆ ಸ್ವಲ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಕಲರು ಚೆನ್ನಾಗಿ ಬರುತ್ತೆ ಅಷ್ಟೇ. ಈ ಕಡೆನೂ ಸ್ವಲ್ಪ ಇತ್ತು, ನೆನ್ನೆ ಮೊಸೊಪ್ಪಿಗೆನೂ ಕಿತ್ಕೊಂಡಿದ್ದಾರೆ, ಪುದೀನೂ ಹಾಕಿದ್ದಾರೆ. ನಂಗೆ ಪುದೀನ ಬೇಕಾಗಿತ್ತು ಜಾಸ್ತಿ, ಹಂಗೂ ಹಾಕಿದ್ದಾರೆ, ಬರ್ತಾ ಇದೆ. ಅಂದರೆ ಅವ್ವ ಇವಾಗ ಇಲ್ಲೇ ಇರೋದ್ರಿಂದ ಚೆನ್ನಾಗಿ ನೋಡ್ಕೋತಾರೆ ಗಿಡಗಳನ್ನ ಅಷ್ಟೆ. ಸೊ ನಾನಿಲ್ಲಿ ಚಿಕನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಚಿಕನ್ ಚಾಪ್ಸ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಮಟನ್ ಸಾಂಬಾರ್ಗೆ ಮಸಾಲ ಫ್ರೈ ಮಾಡ್ಕೊಂಡಿದ್ದೆ. ಸೊ ಅದೇ ಬಾಂಡ್ಲಿನಲ್ಲಿ ನಾನು ಇದಕ್ಕೂ ಕೂಡ ಮಸಾಲ ಫ್ರೈ ಮಾಡ್ಕೋತಾ ಇದ್ದೀನಿ. ಎಣ್ಣೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಹಾಗೆ ಒಂದು 2 ಟೊಮೆಟೊ ಹಾಕೋತೀನಿ. ಸೊ ಸಿಂಪಲಾಗಿ ಮಾಡ್ತೀನಿ, ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ. ಹಾಗೆ ಈ ಹಸಿರು ಚಿಕನ್ ಚಾಪ್ಸ್ ಮಂಡ್ಯ ಸ್ಟೈಲ್ನಲ್ಲಿ ಗೀ ರೈಸ್ ಜೊತೆಗೆಲ್ಲ ಮಾಡ್ತಾರಲ್ಲ ಅದೇ ರೆಸಿಪಿ ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ರೆಸಿಪಿಯನ್ನು ರೆಕಾರ್ಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ, ಬಟ್ ಇದನ್ನು ಯಾವಾಗಾದರೂ ವ್ಲಾಗಲ್ಲಿ ಶೇರ್ ಮಾಡೋಣ ಅಂತ ರೆಕಾರ್ಡ್ ಮಾಡಿಕೊಂಡೆ. ಬಟ್ ಇದು ಈ ವ್ಲಾಗಲ್ಲೇ ಇರಲಿ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ 4-5 ದಿನ ಆಗಿದೆ ನಾನು ವ್ಲಾಗ್ ಪೋಸ್ಟ್ ಮಾಡಿ, ಇವತ್ತು ಇದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ತುಂಬ ಜನ ಏನಾಯಿತು ಯಾಕೆ ವ್ಲಾಗ್ ಪೋಸ್ಟ್ ಮಾಡ್ತಾ ಇಲ್ಲ ಅಂತ ಕಾಲ್ ಮಾಡ್ತಾನಿದ್ರಿ. ಅಟ್ ಪ್ರೆಸೆಂಟ್ ನಾನು ಕಾಲ್ ಪಿಕ್ ಮಾಡಿ ಮಾತಾಡುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ, ಯಾಕಂದರೆ ನಾವು ಊರಲ್ಲಿಲ್ಲ, ಸ್ವಲ್ಪ ದೂರ ವೆಕೇಷನ್ಸ್ಗೆ ಅಂತ ಹೋಗಿದ್ವಿ. ಸೊ ಅದಕ್ಕಾಗಿ ನಾನು ಯಾರಿಗೂ ರಿಪ್ಲೈ ಮಾಡಿಲ್ಲ. ಸೊ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಇಲ್ಲಿ ನಾನು ಕೊತ್ತಂಬರಿ, ಪುದೀನ, ಪಾಲಕ್, ಹಾಗೆ ಚಕ್ಕೆ, ಲವಂಗ, ಮೆಣಸು ಇದೆಲ್ಲ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸೊ ಇದಕ್ಕೆ ತೆಂಗಿನಕಾಯಿ ಕೂಡ ಸೇರಿಸ್ಕೋಬೇಕು. ಗ್ರೇವಿ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ನೀವು ಮಸಾಲ ಐಟಮ್ಸ್ನ ಡಬಲ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1 ಕೆಜಿ 1.5 ಕೆಜಿ ಅಷ್ಟು ಚಿಕನ್ ಯೂಸ್ ಮಾಡಿ
ಚಿಕನ್ ಗ್ರೇವಿ ಮಾಡ್ತಾರದು ಅಷ್ಟೇ. ಸೊ ನೋಡ್ಬೋದು, ಇದಕ್ಕೆ ಪುದೀನ ಹಾಕೋತಾ ಇದ್ದೀನಿ. ಆದಷ್ಟು ಫ್ರೆಶ್ ಸೊಪ್ಪುಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಗ್ರೇವಿ ಫ್ರೆಶ್ನೆಸ್ ಇರುತ್ತೆ. ಹಾಗೆಯೇ ಜಾಸ್ತಿ ಹೊತ್ತು ಗ್ರೇವಿನ ಕುದಿಸೋ ಅವಶ್ಯಕತೆ ಇರಲ್ಲ, ತುಂಬ ಬೇಗ ಆಗೋಗುತ್ತೆ. ಹಸಿ ವಾಸನೆ ಎಲ್ಲ ಇಲ್ಲೇ ಫ್ರೈ ಆಗಿರೋದ್ರಿಂದ ತುಂಬ ಬೇಗನೆ ಆಗುತ್ತೆ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಫ್ರೈ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ 2 ಟೇಬಲ್ ಚಮಚದಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಕಲರ್ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ. ಇಷ್ಟೇ, ಇದು ಖಾರದ ಪುಡಿ ಇದೆಲ್ಲ ಏನೂ ಆ್ಯಡ್ ಮಾಡೋಲ್ಲ. ಮೆಣಸು, ಹಸಿಮೆಣಸಿನ್ಕಾಯಿ ಇವಾಗೆಲ್ಲ ಆಲ್ರೆಡಿ ಹಾಕಿರೋದ್ರಿಂದ ಜಸ್ಟ್ ಧನಿಯಾ ಪುಡಿ ಮಾತ್ರ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಇದನ್ನು ನಾನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದ್ರ ಜೊತೆಗೆ ಒಂದು ಅರ್ಧ ಹೋಳಷ್ಟು, ಚಿಕ್ಕ ಹೋಳಷ್ಟು ಹಸಿ ತೆಂಗಿನಕಾಯಿ ತುರಿ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ನುಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಚಿಕನ್ ಚಾಪ್ಸ್ಗೆ ಯೂಸ್ ಮಾಡುವಂಥ ಮಸಾಲ ರೆಡಿ ಆಗುತ್ತೆ. ಸೊ ನೀವು ಇದನ್ನು ಚಿಕನ್ ಚಾಪ್ಸ್ಗಷ್ಟೇ ಅಲ್ಲದೆ ಎಗ್ ಚಾಪ್ಸ್ಗೆ ಯೂಸ್ ಮಾಡ್ಬೋದು, ಮಶ್ರೂಮ್ ಚಾಪ್ಸ್ ಮಾಡ್ಕೋಬೋದು, ಅಥವಾ ಎಲ್ಲ ಥರ ಮಿಕ್ಸ್ ವೆಜಿಟೇಬಲ್ಸ್ ಹಾಕಿ ಕೂಡ ಮಾಡ್ಕೋಬೋದು. ಸೊ ಬೇಸ್ ಮಾತ್ರ ಒಂದೇ ಇರುತ್ತೆ ಅಷ್ಟೇ. ಇವಾಗ ಪಾತ್ರೆ ಬಿಸಿಗಿಟ್ಕೊಂಡು ಪಾತ್ರೆನಲ್ಲೇ ಮಾಡ್ತಾ ಇದ್ದೀನಿ. ಹಾಗೆಯೇ ಒಂದು 2 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದೇ ಒಂದು ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಹಾಕಿದ್ದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿರೋಂಥ ಚಿಕನ್ ಪೀಸಸ್ ಹಾಕೋಬೇಕು. ಚಿಕನ್ ಪೀಸಸ್ ಏನಿದೆ ಅದನ್ನು ಉಪ್ಪು ಮತ್ತು ಅರಿಶಿನ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡ್ಸಕ್ಕೆ ಬಿಡಬೇಕು. ನಾನು ಯೂಶಲಿ ಚಿಕನ್ ಸಾಂಬಾರು ಮಾಡುವಾಗ ಫ್ರೈ ಮಾಡುವಾಗ ಈ ಥರ ಈರುಳ್ಳಿ ಒಗ್ಗರಣೆ ಮಾಡಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಒಗ್ಗರಣೆನಲ್ಲೇ ಚಿಕನ್ನ ಬೇಯಿಸ್ಕೊತೀನಿ. ಅಂದರೆ ಅದೇ ನೀರು ಬಿಡುತ್ತಲ್ಲ, ಆ ನೀರೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಸುಬ್ಬುಗೆ ಒಂದು 2 ಪೀಸ್ ತಿನ್ನಿಸ್ತೀನಿ. ಅವ್ನು ಹಿಂಗೆ ತಿನ್ಸಿರ ತಿನ್ನೋದು, ಖಾರ ಆಯಿತು ಫ್ರೈ ಆಯಿತು ಅಂದರೆ ಅದು ತಿನ್ನಲ್ಲ. ಸೊ ಈ ಥರ ಚೆನ್ನಾಗಿ ಆ ನೀರೆಲ್ಲ ಹೋಗಿ ಸಾಫ್ಟಾಗಿ ಕುಕ್ ಆಗೋವರೆಗೂ ಬೇಯಿಸ್ಕೊಂಡು ಆಮೇಲೆ ಸುಬ್ಬುಗೆ ಇದನ್ನೇ ಒಂದು 2 ಪೀಸ್ ತಿನ್ನಿಸ್ತೀನಿ. ಅದು ಬಿಟ್ಟರೆ ಯಾವುದು ತಿನ್ನಲ್ಲ ಅವನು. ಈ ಬಿರಿಯಾನಿ ಪೀಸಸ್ಸು, ಕಬಾಬು, ಕಬಾಬ್ ಸ್ವಲ್ಪ ತಿನ್ನೋನು ಇವಾಗ ಅದನ್ನು ಬಿಟ್ಬಿಟ್ಟಿದ್ದಾನೆ. ಮತ್ತು ಸಾಂಬಾರ್ ಪೀಸ್ ಅದೆಲ್ಲ ಏನೂ ತಿನ್ನಲ್ಲ. ಸೊ ಅದಕ್ಕೆ ನಾನು ಆದಷ್ಟು ಇದೇ ಥರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿ ಸಪ್ಪೆ ಸಪ್ಪೆ ಥರ ಮಾಡಿಬಿಟ್ಟು ತಿನ್ನಿಸ್ತೀನಿ. ಇದಾದರೆ ಒಂದು 2 ಪೀಸ್ ತಿನ್ಕೋತಾನೆ. ಸೊ ಅದಕ್ಕೆ ಈ ಥರ ಮಾಡಿ ಅವ್ನಿಗೆ ಎತ್ತಿಡೋಣ ಅಂತ. ಇಲ್ಲಿ ನಾನು ಕಸೂರಿ ಮೆತ್ತಿ ಹಾಗೆ ಕೊತ್ತಂಬರಿ ಪುದೀನ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಮಸಾಲನ ಆ್ಯಡ್ ಮಾಡ್ಕೋತೀನಿ. ಒಂದಾದ್ಮೇಲೆ ಒಂದು ಹೇಳ್ತಾರೆ ಫ್ರೆಂಡ್ಸ್, ನಮ್ಮ ಅತ್ತೆ ಕೊಡ್ತಾರೆ ನಂಗೆ, ಇನ್ನ ಎಕ್ಸ್ ನಾನು ಮಾಡಿಲ್ಲ. ನಾನಾ ನೈಟಿ ತಂದ್ಕೊಟ್ಟಿದ್ರು. ಯಾರು? ನಾನು. ನಾನು ಅಂದ್ರೆ ಯಾರು? ನನ್ನ ಸೊಸೆ. ಅದಕ್ಕೆ ಈಗ ಹೊಲ್ಸ್ಕೊ ಬಂದಿದೆ. ಇನ್ನೊಂದ್ ಸ್ವಲ್ಪ ಕೆಲ್ಸ ಆದ್ಮೇಲೆ ಸ್ನಾನ ಮಾಡ್ಕೊಂಡು. ನಮ್ಮ ಅತ್ತೆ ಏನಂದ್ರೆ ಶೆಕೆ ಜಾಸ್ತಿ ಅದ ಲೋಬಿಟ್ಟಿ ಅಂತ. ಅದಕ್ಕೆ ಇದು ಶೆಕೆ ಆಗೋಯ್ತದಲ್ಲ, ಅದಕ್ಕೆ ಒಂದೇ ಸರಿ ಸ್ನಾನ ಮಾಡ್ಕೊಂಡು. ಎಲ್ಲ ಆಯ್ತು ಫ್ರೆಂಡ್ಸ್, ಅಡ್ಗೆ ಬಿರಿಯಾನಿ ಚಿಕನ್ ಚಾಪ್ ಕಬಾಬ್ಗೆ ಮಿಕ್ಸ್ ಮಾಡಬೇಕು. ಕಬಾಬ್ ಮಧ್ಯಾಹ್ನ, ಮಟನ್ ಸಾಂಬಾರ್ಗೂ ಮಸಾಲ ರೆಡಿ ಮಾಡಿದ್ದೀನಿ, ಅದು ಮಧ್ಯಾಹ್ನ. ಮುದ್ದೆ ಮಾಡಬೇಕಮ್ಮ? ಮುದ್ದೆ ಮಾಡಬೇಕು ನಮ್ಮ ಯಜಮಾನ್ರಿಗೆ. ಇವತ್ತು ನಮ್ಮ ಅತ್ತೆ ಒಂದೊಂದು ಆಟಕ್ಕೆ 1,000 ಕಟ್ಬಿಟ್ಟು ರಮ್ಮಿ ಆಡ್ತಾರಂತೆ ನನ್ನ ಜೊತೆ. ಒದ್ದೇದಾಗಿರೋದು ಕಾಸನ್ನ ಒಂದೊಂದು 1,000 ಎಲ್ಲ ಮಾತಾಡೋದು ನಾವೆಲ್ಲ. ಓಹೋ, ಒಂದು ಮಾಡ್ತಾವ್ರೆ. ಸೊ ಎಲ್ಲ ಅಡ್ಗೆ ಆಯ್ತು ಫ್ರೆಂಡ್ಸ್. ನಮ್ಮ ಅತ್ತೆ ಕೈ ಕಾಸು ಹೆಂಗ್ ಕಟ್ಟಿಸ್ತೀನಿ ಅಂದ್ರೆ ನಾನು ಕೊಟ್ಟಲ್ಲ, 5-5 ರೂಪಾಯಿ ಆಡ್ತೀನಿ. ನಾವ್ ಯಾರ ಕಾಸು ಕಟ್ಕೊಂಡು ಆಗಲ್ಲ, ಎಂಟರ್ಟೈನ್ಮೆಂಟ್ ಹಬ್ಬ. ಊರಲ್ಲೆಲ್ಲ ಆಡ್ತಾರೆ, ರೋಡ್ಗಳಲ್ಲೆಲ್ಲ. ಎಷ್ಟು ವರ್ಷ ಆಯ್ತು ನಾನು ನಮ್ಮ ಯಜಮಾನ್ರು ಪ್ರತಿ ವರ್ಷ ಆಡ್ತೀವಿ. ಅವರು ಅವ್ರ ಯಜಮಾನ್ರು ಆಡ್ತಾರೆ, ಒಂದ್ ಬುಕ್ಕಲ್ಲೆಲ್ಲ ಬರ್ಕೊಂಡು ನನ್ನಿದ್ದೆ ಆಶ್ರಮದಲ್ಲಿ ಆಡು ಅಂತ ಆಡ್ಸಿ ಆಡ್ಸಿ ಕಲ್ಸಿರೋದು ನಮ್ಮ ಯಜಮಾನ್ರನ್ನೇ. ಮತ್ತೇನು ಚೆನ್ನಾಗಿ ಆಡ್ತಾರೆ ರಮ್ಮ. ಆದ್ರೆ ಆಡಕ್ ಹೋಗಲ್ಲ, ಕುಡ್ಕೊಂಡು ಕಬಾಬ್ ತಿನ್ಕೊಂಡು ರಮ್ಮಿ ಆಗ್ತಾರೆ. ನಾವು ಇವತ್ತು ನಮ್ಮ ಮನೆಯವ್ರ 2 ದಿನದಿಂದ ಕೈಗೆ ಸಿಕ್ಕಿರ್ಲಿಲ್ಲ, ಅದಕ್ಕೆ ಇವತ್ತು ಕೈಗೆ ತಾಳೋಣ ಅಂತ ಇವತ್ತೆಲ್ಲೂ ಹೋಗ್ಬಾರ್ದು ಅಂತ ಹೇಳಿದ್ದೀವಿ. ಸಾಕಲ್ವಮ್ಮ ಸುಬ್ಬುಗೆ ಫ್ರೆಂಡ್ಸ್? ಇದು ಬರೀ ಉಪ್ಪು ಅರ್ಶಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಬೇಯಿಸಿದ್ನಲ್ಲ, ಸುಬ್ಬುಗೆ ಎತ್ತಿಟ್ಟಿದ್ದೀನಿ. ಸ್ವಲ್ಪ ಖಾರ ತಿನ್ನಲ್ಲ ಹುಡ್ಗ, ಆಯ್ತು ನಾನ್ ವೆಜ್ ತಿನ್ನಲ್ಲ. ಅದು
ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಅದು ನೀರು ಬಿಟ್ಟು ಆಮೇಲೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಚಿಕನ್ನು. ಸೊ ಇವಾಗ ಹುರಿದು ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ತೀರ ಗಟ್ಟಿಗೆ ಬೇಕು, ಡ್ರೈ ಬೇಕು ಅಂದರೂ ಮಾಡ್ಕೋಬೋದು. ಸೊ ನನಗೆ ಇಲ್ಲಿ ಆ ಬಿರಿಯಾನಿ ಜೊತೆಗೆ ಗ್ರೇವಿ ಬೇಕಾಗಿತ್ತು. ಸೊ ಅದಕ್ಕೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೋಬೋದು. ನನಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು. ನಾನು ಚಿಕನ್ ಕುಕ್ ಮಾಡುವಾಗ ಮಾತ್ರ ಉಪ್ಪು ಹಾಕ್ಕೊಂಡಿದ್ದೆ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡ್ರೆ ಗ್ರೇವಿ ರೆಡಿಯಾಗುತ್ತೆ. ಸೊ ಈ ಮಸಾಲೆ ಹಾಕ್ಕೊಂಡ್ಮೇಲೆ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಈಗ ಆಲ್ರೆಡಿ ಹುರ್ಕೊಂಡಿದ್ವಲ್ಲ ಅದಕ್ಕಾಗಿ. ಸೊ ನೋಡಿ, ಗ್ರೇವಿ ಈ ಕನ್ಸಿಸ್ಟೆನ್ಸಿಲಿದೆ. ಫೈನಲಿ ಚಿಕನ್ ಚಾಪ್ಸ್ ರೆಡಿ ಆಯಿತು. ಸೊ ಇದ್ರ ಜೊತೆಗೆ ನಾನು ಬಿರಿಯಾನಿ ಕೂಡ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನಮ್ಮನೆ ಕಂಪ್ಲೀಟ್ ಆವತ್ತು ಬರೀ ನಾನ್ ವೆಜ್ ಇತ್ತು ಅಂತ ಹೇಳ್ಬೋದು. ಪ್ರತಿದಿನವೂ ಮಾಡ್ತೇನೆ, ಅಂದರೆ ವಾರಗಳಲ್ಲಿ ಮಾಡ್ತಾಯಿರ್ತೀವಿ. ಬಟ್ ಇದು ಹೊಸ್ತಡ್ಕಾಗಿರೋದ್ರಿಂದ ಮಾಡಲೇಬೇಕು ಅನ್ನೋದು ಒಂದು ರೂಢಿ. ಸೊ ನಾರ್ಮಲ್ ಡೇಸಲ್ಲೂ ಮಾಡ್ತೀವಿ, ಏನಿಲ್ಲ. ಸೊ ಇಲ್ಲಿ ನಾನು ಮಟನ್ ಸಾಂಬಾರ್ಗೆ ಮತ್ತು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಕಬಾಬ್ಕಿನ್ನ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಅದಾದಮೇಲೆ ಮೊಸರು ಬಜ್ಜಿ ಮಾಡಿದ್ದೆ. ಚಿಕನ್ ಚಾಪ್ಸ್ ಇವಾಗಷ್ಟೇ ಇಳಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಸುಬ್ಬು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ, ಅಂದರೆ ಮಲಗಿದ. ಸೊ ಹಬ್ಬದ ದಿನ ಒಂದು ಸ್ವಲ್ಪ ವಿಶೇಷವಾಗಿ ಇರಲಿ, ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಂತೇಳಿ ನಾನು ನಮ್ಮನೆಯವರು ಕಾರ್ಡ್ಸ್ ಆಡ್ತಾಯಿದ್ದೀವಿ. ಎವ್ರಿ ಇಯರ್ ನಮ್ಮ ಮದುವೆ ಆದಾಗಿಂದ ನಾನು ನಮ್ಮನೆಯವರು ಬರೀ ಹಬ್ಬದ ದಿನ ಅಂದರೆ ಹೊಸ್ತೊಟ್ಟು ದಿನ ಮಾತ್ರ ಇದನ್ನು ಆಡೋದು, ಒನ್ ಡೇ ಇನ್ ಎ ಇಯರ್. ಹಾಗೆಯೇ ಇದರಲ್ಲಿ ಯಾವುದೇ ರೀತಿ ಅಮೌಂಟ್ ಎಲ್ಲ ಕಟ್ಕೊಂಡೆಲ್ಲ ಎಲ್ಲ ಆಡೋಲ್ಲ. ಸಿಂಪಲಾಗಿ ಮನೇಲಿ ಒಂದು ಸ್ವಲ್ಪ ಅಪಾರ್ಟ್ ಫ್ರಮ್ ಕುಕಿಂಗ್ ಈಟಿಂಗ್ ಫ್ಯಾಮಿಲಿ ಟೈಮ್ ಹೊರತುಪಡಿಸಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಲಿ ಅಷ್ಟೇ ಅಂತ ಹೇಳಿ. ಮತ್ತು ನಾವು ಮೊಬೈಲ್ಗಳಲ್ಲಿ ಬರುವಂಥದ್ದು ಅದೆಲ್ಲ ಯಾವುದೂ ಆಡೋಲ್ಲ. ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಫನ್ ನಾವು ಇದನ್ನು ಆಡ್ತೀವಿ ಅಷ್ಟೇ. ಸೊ ಖುಷಿಯಾಗತ್ತೆ, ಒಂಥರ ಒಂದು ಸ್ಪೆಷಲ್ ಮೆಮೊರಿ ಇರುತ್ತೆ ಅಂತ ಹೇಳಿ ನಾನು ಒಂದು ಆಟ ಆಡೋಷ್ಟಲ್ಲೇ ಸುಬ್ಬು ಇನ್ನೂ ಒಂದು ಕಂಪ್ಲೀಟು ಮಾಡಿರಲಿಲ್ಲ. ಸುಬ್ಬು ಎದ್ಬಿಟ್ಟು ಒಂದು 5-10 ಮಿನಿಟ್ಸ್ಗೆಲ್ಲ. ಸೊ ನಾನು ನಮ್ಮನೆಯವರು ಹಾಗೆ ಕಂಟಿನ್ಯೂ ಮಾಡಿಕೊಂಡು ಜ್ಯೂಸ್ ಕುಡ್ಕೊಂಡು ಆಟನ ಮುಗಿಸಿದ್ವಿ. ಸೊ ಫೈನಲಿ ಫಸ್ಟ್ ಆಟದಲ್ಲಿ ನಾನು ಗೆದ್ದೆ, ಆಮೇಲೆ ಆಡ್ತಾಯಿದ್ವಿ. ಹಂಗೆ ಒಂದು 2-3 ಆಟ ನಮ್ಮನೆಯವ್ರು ಗೆದ್ದರು. ಸೊ ಅದಾದಮೇಲೆ ನಮ್ಮ ಅತ್ತೆ ಕೂಡ ಇಲ್ಲಿ ಜಾಯ್ನ್ ಆದರು. ಸೊ ನಾನು ಹೇಳೋದಷ್ಟೇ, ಇದನ್ನೆಲ್ಲ ಯಾಕೆ ತೋರಿಸ್ತಿದ್ದೀರಿ ಅಂತ ಕೇಳಬೇಡಿ. ಇನ್ ಕೇಸ್ ತೋರಿಸಿದ್ರು ನಾನು ಇಲ್ಲಿ ಯಾವುದೇ ರೀತಿ ಅಮೌಂಟ್ ಬಿಡ್ ಮಾಡಿ ಆ ಥರ ಎಲ್ಲ ಆಡ್ತಿಲ್ಲ, ಜಸ್ಟ್ ಫಾರ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ. ಸೊ ನೀವೆಲ್ಲ ಏನು ಮಾಡಿದ್ರಿ, ನಮ್ಮ ಕಡೆ ಚೌಕಬಾರ ಕಾರ್ಡ್ಸ್ ಇದೆಲ್ಲ ಜಾಸ್ತಿ ಆಡ್ತಾರೆ ಹಬ್ಬಕ್ಕೆ. ಸೊ ನೀವೆಲ್ಲ ಏನು ಮಾಡಿದ್ರಿ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ. ಸೊ ಈ ವ್ಲಾಗ್ ಬರೋದು ಸ್ವಲ್ಪ ಲೇಟಾಗಿದೆ, ನೆಕ್ಸ್ಟು ನನ್ನ ಟ್ರಿಪ್ ವ್ಲಾಗ್ಸ್ ಬರುತ್ತೆ ಅಷ್ಟೇ. ಸೊ ಇಷ್ಟೇ ಫ್ರೆಂಡ್ಸ್ ನಾನು ಯುಗಾದಿ ಹೊಸ್ತಡ್ಕ ದಿನ ಎಂಜಾಯ್ ಮಾಡಿದಂಥ ಡೇ. ಸೊ 2-3 ದಿನ ಅಂಗಡಿ ಕಂಟಿನ್ಯೂಸ್ ಆಗಿ ರಜೆ ಇತ್ತು, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಜೊತೆಗೆ ಮನೇಲೂ ಅಷ್ಟೇ, ಇಲ್ಲೆಲ್ಲ ಒಳ್ಳೆ ಗುಡ್ ಫುಡ್ ಗುಡ್ ಮೂಡ್ ಅನ್ನೋ ಥರ ಚೆನ್ನಾಗಿತ್ತು ಹಬ್ಬದ ದಿನ ಅಂತಲೇ ಹೇಳ್ಬೋದು. ಸೊ ಈ ಥರ ಕಾರ್ಡ್ ಚಾಡ್ಕೊಂಡು ನಾವು ಟೈಮ್ನ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಫ್ರೆಂಡ್ಸ್, ಪ್ರೋ ಪ್ಲೇಯರ್ ನ ಮತ್ತೆ ಕಾರ್ಡಕ್ಕೆ ಎಂಟ್ರಿ ಕೊಟ್ಟವ್ರು ಇವಾಗ. ನೀವು ರೀ ಇವಾಗ ನಮ್ಮ ಅತ್ತೆ ಗೆದ್ದಿಲ್ಲ, ನಮ್ಮ ಮನೆಯವರು ಗೆದ್ದಿಲ್ಲ. ಸೊ ಫ್ರೆಂಡ್ಸ್, ಡೇ 2 ಔಟ್ಫಿಟ್ ಸುಬ್ಬುದು ಆಯ್ ಮಾಡು ಬಂಗಾರಿ. ಪಾಪ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಇವಾಗ ಸ್ನಾನ ಮಾಡಿಸಿರ್ಲಿಲ್ಲ, ನಮಗೆ ಮೈ ತೊಳೆದುಬಿಟ್ಟು ಬಟ್ಟಾಕಿದ್ದೇನೆ ಅಷ್ಟೆ. ಆಯ್ ಮಾಡಿ ಅಷ್ಟೇ ಬಂಗಾರಿ, ತೋರಿಸಿನಿ, ಫೋಟೋಸ್ ತೆಗ್ದಿದ್ದೀನಿ. ಸೊ ಹಂಗೆ ಇವಾಗ ಒಂದು ಸ್ವಲ್ಪ ರೀಲ್ಸ್ ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂತ ಕೇಳ್ತಾ ಹೋಗ್ತಾಯಿದ್ದೀನಿ. ಹಂಗೆ ನಾನು ಕಬಾಬ್ಗೆ ಮಿಕ್ಸ್ ಮಾಡಿರಲಿಲ್ಲ, ಅದು ಮಾಡಬೇಕು ಇವಾಗ. ಯಶು ನಾನೇ ಸ್ನಾನ ಮಾಡಿಸಿದೆ, ತುಂಬ ದಿನ ಹೋಗಿದ್ದೆ ನಾವು ಸ್ನಾನ ಮಾಡಿಸಿ ಯಶುಗೆ. ಅದಕ್ಕೆ ಬನ್ನಿ ಹೋಗೋಣ ಇವಾಗ, ಸುಬ್ಬು ಫುಲ್ ಔಟ್ಫಿಟ್ ತೋರಿಸ್ತೀನಿ. ಸೊ ಹಬ್ಬಕ್ಕೆ ಅಂತಾನೆ ಸುಬ್ಬುಗೆ ಯಶುಗೆ ಎಲ್ಲರಿಗೂ ಬಟ್ಟೆಗಳೆಲ್ಲ ತಗೊಟ್ಟಿದ್ವಲ್ಲ. ಸೊ ಅದ್ರದ್ದು ಒಂದಷ್ಟು ಮೆಮೊರಿ ಬೇಕಲ್ವ. ಸೊ ಅದಕ್ಕೆ ಹಬ್ಬ ಅಂದಮೇಲೆ ಒಂದಷ್ಟು ಸೆಲ್ಫಿಗಳು ಫೋಟೋಗಳು ಎಲ್ಲ ಇದ್ದೇ ಇರುತ್ತೆ. ಸುಬ್ಬುದು ಯಶುದು ಎಲ್ಲರದು ಒಂದಷ್ಟು ಫೋಟೋಸ್ನ ತೆಗೆದೆ, ಮಧ್ಯಾಹ್ನ ಸ್ವಲ್ಪ ಫ್ರೀ ಇತ್ತು ಅಂತ ಹೇಳಿ. ಅದಾದಮೇಲೆ ನಾನು ಮತ್ತೆ ಸಂಜೆ ರೂಟೀನ್ ವಾಪಸ್ ಆಗಬೇಕಾಗಿತ್ತು, ಲೈಕ್ ಅಡುಗೆ ಅದೆಲ್ಲ ಇದ್ದೇ ಇತ್ತಲ್ಲ. ಸೊ ಅದಕ್ಕೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಇಷ್ಟೆಲ್ಲ ಫೋಟೋಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಇದು ಯಶುಗೆ ಮತ್ತು ಸುಬ್ಬುಗೆ ಬಟ್ಟೆ ತೊಗೊಂಡಿದ್ವಲ್ಲ, ಅದನ್ನು ಲಾಸ್ಟ್ ವಾಗಲ್ಲಿ ತೋರಿಸಿದೆ. ಸೊ ಅದನ್ನೆಲ್ಲ ಮಕ್ಕಳಿಗೆ ಒಂದೊಂದು ದಿನ ಒಂದೊಂದು ಹಾಕಿದ್ದು,
ಅದನ್ನು ಹಾಕ್ಬಿಟ್ಟು ಒಂದು ಮೆಮೊರಿ ಇರುತ್ತೆ ಒಂದೊಂದು ವರ್ಷಕ್ಕೂ ಅಂತ. ಸೊ ಲಾಸ್ಟ್ ಇಯರಲ್ಲಿ ತೆಗ್ದಿದ್ದ ಫೋಟೋಸ್ ಈ ಇಯರ್ ನಾವು ನೋಡಿದ್ರೆ ಒಳ್ಳೆ ಮೆಮೊರಿ ಅನಿಸುತ್ತೆ. ಸೊ ಅದಕ್ಕೆ ಅದನ್ನು ಕೂಡ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎವ್ರಿ ಇಯರ್ ಅಂತ ಹೇಳ್ಬೋದು. ಹೀಗೆ ನನ್ನ ದಿನ ಕೂಡ ಮುಗೀತು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.